हलो हाय नमस्कार नहीं नोड़ता निम्म मेच्चिन यूट्यूब चानल संतोष आल इन वन दिन नान हेल्ता कोप्पळ जिले गणित मत्तु विज्ञान शिक्षक संबंध पट्ट हागे माहितियन्न 1:1 प्रोबबल 1:1 ऐन बरुत्ते बग्गे माहितियन्न कोड्ता होग्तीनि। अदक्कू मुंचे ई ओंदु वीडियो निमगे इष्ट आद्रे नानु माड्ता इरुव ओंदु केलस निमगे इष्ट आद्रे प्लीज लाइक माडि शेर माडि मत्तु सब्स्क्राइब माडि ओके। ಮತ್ತೆ ನಾವು ಪಡ್ತಾರೋ ಕಷ್ಟಕ್ಕೆ ನೀವು ಕೊಡೋ ಬೆಲೆ ಅಂದರೆ ಅದು ಸಬ್ಸ್ಕ್ರೈಬ್ ಮತ್ತು ಲೈಕ್ಸ್ ಆಗಿರುತ್ತೆ। ನೀವು ಸಬ್ಸ್ಕ್ರೈಬ್ ಮತ್ತು ಲೈಕ್ಸ್ ಹಾಕ್ತಾ ಹೋದರೆ ನಾವು ಕೂಡ ಮುಂದಿನ ಡಿಸ್ಟ್ರಿಕ್ಟ್ಗಳ ಬಗ್ಗೆ ಈ ರೀತಿ ಪ್ರೊಬಬಲ್ 1:1 ಏನು ಬರ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ಬೋದು। ಸೊ ದಯವಿಟ್ಟು ಕೊಪ್ಪಳ ಮತ್ತು ಇನ್ನಿತರ ಎಲ್ಲ ಜಿಲ್ಲೆಯ ಶಿಕ್ಷಕರೇನು ಆಗುವ ಬಯಸ್ತಾ ಇದ್ದೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ಥ್ಯಾಂಕ್ ಯು। ನಾವು ಲೆಟ್ಸ್ ಸ್ಟಾರ್ಟ್ ದ ಕೊಪ್ಪಳ ಡಿಸ್ಕಷನ್ 1:1 ಏನು ಬರುತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀನಿ। ಟೋಟಲಿ ಕೊಪ್ಪಳ ಡಿಸ್ಟ್ರಿಕ್ಟಲ್ಲಿ ಟೋಟಲ್ ಕರೆದಿದ್ದು 262 ಪೋಸ್ಟರ್ಸು। ಸೊ ನಮಗೆ 1:2 ಅಲ್ಲಿ ಲಿಸ್ಟಲ್ಲಿ ಬಿಟ್ಟಿರೋದು 386 ಮೆಂಬರ್ಸ್ನ ಬಿಟ್ಟಿದ್ದಾರೆ ಇಸ್ ಇಟ್ ಓಕೆ। ಇದ್ರ ಪ್ರಕಾರವಾಗಿ ನೋಡ್ತಾ ಹೋದರೆ ನಮಗೆ ಈ ಬರುವಂಥ ಮಾಹಿತಿ ಪ್ರಕಾರ ಎಷ್ಟು ತುಂಬ್ತಾ ಹೋಗ್ಬೋದು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ। GMX ಸರ್ವಿಸ್ ಮ್ಯಾನಲ್ಲಿ 15 ಪೋಸ್ಟ್ಗಳನ್ನ ಕರೆದಿದ್ರು ಬಟ್ ನಮಗೆ ಕೇವಲ ಸಿಕ್ಕಿದ್ದು 148ರಲ್ಲಿರುವಂಥ ಫಿಮೇಲ್ ಅಭ್ಯರ್ಥಿ ಏನಿದ್ದಾರೆ ಇವರು GMX ಸರ್ವಿಸ್ ಮ್ಯಾನಲ್ಲಿ ಆಯ್ಕೆ ಆಗ್ತಾರೆ। ಇನ್ನು GM ಯೋಜನಾ ನಿರಾಶ್ರಿತರಲ್ಲಿ 7 ಪೋಸ್ಟ್ ಇದ್ದು ಅದರಲ್ಲಿ ನಮಗೆ ಸಿಕ್ಕಂತಹ ಯೋಜನಾ ನಿರಾಶ್ರಿತರು ಅಂದರೆ 5 ಜನ ಸಿಕ್ಕರು। ಸೊ 10, 78, 114, 379, 222 ಅಭ್ಯರ್ಥಿಗಳೆಂದರೆ ಇವರು ಯೋಜನೆ ನಿರಾಶ್ರಿತ ಆಗಿರ್ತಾರೆ ಇವರು GM ಯೋಜನಾ ನಿರಾಶ್ರಿತರಲ್ಲಿ ಆಯ್ಕೆ ಆಗ್ತಾರೆ। ಇನ್ನು GM ವಿತ್ ಕನ್ನಡ ಮೀಡಿಯಮಲ್ಲಿ 5 ಪೋಸ್ಟ್ ಇದ್ದು ಅದರಲ್ಲಿ ಬರುವಂತಹ ಅಭ್ಯರ್ಥಿಗಳಂದ್ರೆ 1, 2, 6, 44, 58 ಅಲ್ಲಿರುವಂತಹ ಅಭ್ಯರ್ಥಿಗಳಂದ್ರೆ ಇವರು GM ವಿತ್ ಕನ್ನಡ ಮೀಡಿಯಮಲ್ಲಿ ಆಯ್ಕೆ ಆಗ್ತಾರೆ। ಇನ್ನು GMPH ಅಲ್ಲಿ 8 ಪೋಸ್ಟ್ ಇದ್ವು ಇಲ್ಲಿ 2 ಮೆಂಬರ್ಸ್ PH ಕ್ಯಾಂಡಿಡೇಟ್ಸ್ ಇದ್ದಾರೆ ಅದು 355 ಮತ್ತು 370 ಅಲ್ಲಿರುವಂಥ ಮೇಲ್ ಅಭ್ಯರ್ಥಿಗಳಿರ್ತಾರೆ। ಇನ್ನು PH ಅನ್ನು ಕನ್ವರ್ಟ್ ಮಾಡೋದಕ್ಕೆ ಬರೋದಿಲ್ಲ ಅದು ಯಾವುದೇ ಕ್ಯಾಸ್ಟಲ್ಲಿದ್ದರೂ ಕೂಡ ಅದನ್ನು ಕನ್ವರ್ಟ್ ಮಾಡೋದಕ್ಕೆ ಬರಲ್ಲ ಅಂತ ಮಾಹಿತಿ ಇದೆ। ಸೊ ಅದನ್ನು ಕನ್ವರ್ಟ್ ಮಾಡೋಕ್ಕೆ ಬರಲ್ಲ ಅವು ಬ್ಯಾಕ್ಲಾಗ್ ಆಗಿ ಉಳಿತಾ ಹೋಗ್ತವೆ। ಸೊ ಇಲ್ಲಿ 6 ಬ್ಯಾಕ್ಲಾಗ್ ಆಗ್ತವೆ। ನಂತರದಲ್ಲಿ ನೋಡ್ತಾ ಹೋದರೆ GM ರೂರಲ್ಲಿ ಎಷ್ಟು ಜನ ಬರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ। GM ರೂರಲ್ಲಿ ಟೋಟಲ್ 20 ಪೋಸ್ಟ್ ಇದ್ದು ಅದರಲ್ಲಿ 10 ಮೇಲ್ಸಿ ಕೊಡಬೇಕಾಗುತ್ತೆ 10ಕ್ಕಿಂತ ಹೆಚ್ಚು ಮೇಲ್ಸಿ ಫಿಮೇಲ್ಸಿ ಕೊಡಬೇಕಾಗುತ್ತೆ 10 ಮೇಲ್ ಇನ್ನು ಉಳಿದಿದ್ದನ್ನು ನಾವು ಮೇಲ್ಸಿ ಕೊಡಬೇಕಾಗುತ್ತೆ। ಅಲ್ಲಿ ಬರುವಂಥದ್ದು 3, 4, 5, 7, 8 9 ಮೇಲ್ 21, 22, 23, 25, 27, 28, 29, 30, 31, 32, 34, 35, 38, 39, 43 ಅಲ್ಲಿರುವಂಥ ಅಭ್ಯರ್ಥಿಗಳೇನೆಂದರೆ ಇವರೆಲ್ಲ GM ವಿತ್ ರೂರಲ್ಲಿ ಆಯ್ಕೆ ಆಗುವ ಸಂಭವನೀಯತೆ ಇದೆ। ಇನ್ನು GM ಅದರ್ಸಲ್ಲಿ ನಮಗೆ ಕಳೆದು 56 ಪೋಸ್ಟು ಮತ್ತು ಯೋಜನೆ ನಿರಾಶ್ರಿತರು 2, 5 ಇದ್ದು ಇನ್ನು 2 ಸಿಕ್ಕಿದ್ದಿಲ್ಲ। ಸೊ ಅದು 2 ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಒಬ್ಬರು ಸಿಕ್ಕಿದ್ರು 15 ಪೋಸ್ಟ್ ಕಳೆದಿದ್ದರು ಅದರಲ್ಲಿ 1 ಕಟ್ ಮಾಡಿದರೆ 14 ಉಳಿಯುತ್ತೆ ಪ್ಲಸ್ ತೃತೀಯ ಲುಂಗಿ 1 ಟೋಟಲ್ 73 ಪೋಸ್ಟ್ ಆಗ್ತವೆ। 73 ಪೋಸ್ಟಲ್ಲಿ 37ಕ್ಕಿಂತ ಹೆಚ್ಚು ಮಹಿಳೆಯರಿಗೆ ಕೊಡಬೇಕಾಗುತ್ತೆ ಇನ್ನು ಉಳಿದಿದ್ದ ಅಭ್ಯರ್ಥಿಯನ್ನು ಮೆನ್ಸಿ ಕೊಡಬೇಕಾಗುತ್ತೆ। ಅದರಲ್ಲಿ ಬರುವಂಥ GM ಅದರ್ಸಲ್ಲಿ ಬರುವಂಥವ್ರು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ। ಇಲ್ಲಿ 11ನೇ ರ್ಯಾಂಕಲ್ಲಿರುವಂಥ ಅಭ್ಯರ್ಥಿ 12, 13, 15, 16, 17, 18 ನೆಕ್ಸ್ಟ್ 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60, 61, 62, 63, 64, 65, 66, 67, 68, 69, 70, 71, 72, 73, 74, 75, 76, 77, 78, 79, 80, 81, 82, 83, 84, 85, 86, 87, 88, 89, 90, 91, 92, 93, 94, 95, 96, 97, 98, 99, 100, 101, 102, 103, 104, 105, 106, 107, 108, 109, 110, 111, 112, 113, 114, 115, 116, 117, 118, 119, 120, 121, 122, 123, 124, 125, 126, 127, 128, 129, 130, 131, 132, 133, 134, 135, 136, 137, 138, 139, 140, 141, 142, 143, 144, 145, 146,
ಏನಿದ್ದಾರೆ ಫಿಮೇಲ್ ಅಭ್ಯರ್ಥಿ. ಇಲ್ಲಿಗೆ ನಿಮ್ಮ ಜಿ ಎಮ್ ಅದರ್ಸ್ನ ಕೋಟ ಮುಗಿಯುತ್ತೆ. ಓಕೆ, ಇದಿಷ್ಟು ಜಿ ಎಮ್ನ ಬಗ್ಗೆ ಮಾಹಿತಿ ಆಗಿರುತ್ತೆ. ಓಕೆ, ಇದಿಷ್ಟು ಜಿ ಎಮ್ನ ಬಗ್ಗೆ ಇರುವಂಥ ಮಾಹಿತಿ ಆಗಿದೆ. ಈ ರ್ಯಾಂಕ್ನಲ್ಲಿರುವಂಥ ಅಭ್ಯರ್ಥಿಗಳೇನಿದ್ದಾರೆ ಇವರು ಜಿ ಎಮ್ ಅದರ್ಸಲ್ಲಿ ಆಯ್ಕೆ ಆಗ್ತಾರೆ. ಇನ್ನು ಉಳಿದಿತ್ತು ಎಸ್ ಸಿಗೆ. ಎಸ್ ಸಿ ಬಂದಾಗ ನಮಗೆ ಎಸ್ ಸಿ ಪಿ ಎಚ್ ಅಲ್ಲಿ ಯಾವಾಗ ಯಾರೂ ಸಿಗಲೇ ಇಲ್ಲ, ಆದ ಕಾರಣ ಅವು ಹಾಗೆ ಬ್ಯಾಕ್ಲಾಗ್ ಆಗಿ ಉಳಿತವೆ. ಇನ್ನು ಎಸ್ ಸಿ ಎಕ್ಸ್ ಸರ್ವಿಸ್ ಮ್ಯಾನು ಅವೆಲ್ಲ ನೋಡ್ತಾ ಹೋಗೋಣ. ಎಸ್ ಸಿ ಕನ್ನಡ ಮೀಡಿಯಮಲ್ಲಿ ಎರಡು ಪೋಸ್ಟ್ ಇದ್ವು, ಅದನ್ನು ನಾವು 155 ಮತ್ತು 160 ಫಿಮೇಲ್ ಅಭ್ಯರ್ಥಿ ಮತ್ತು 155 ಮೇಲ್ ಅಭ್ಯರ್ಥಿ ಇವರು ಎಸ್ ಸಿ ಕ್ಯಾಟಗರಿಯಲ್ಲಿ ವಿತ್ ಕನ್ನಡ ಮೀಡಿಯಂ ಸರ್ಟಿಫಿಕೇಟಲ್ಲಿ ಪಡಿತಾ ಹೋಗ್ತಾರೆ ಪೋಸ್ಟನ್ನು. ನೆಕ್ಸ್ಟ್ ಎಸ್ ಸಿ ರೂರಲ್ಲಿ 11 ಪೋಸ್ಟ್ಗಳಿದ್ವು, 11 ಪೋಸ್ಟಲ್ಲಿ ಯಾರ್ಯಾರು ಬರ್ತಾರೆ ಅಂದರೆ 138, 150, 201, 211, 232, 244, 328, 348, 350, 358 ಮತ್ತು 374 ಅಭ್ಯರ್ಥಿಗಳಿದ್ದಾರೆ. ಇವರಿಷ್ಟು ಜನ ಎಸ್ ಸಿ ರೂರಲ್ಲಿ 11 ಪೋಸ್ಟ್ ಇದ್ವು, ಅವು ಎಸ್ ಸಿ ರೂರಲ್ಲಿ ಆಯ್ಕೆ ಆಗ್ತಾರೆ. ಇನ್ನು ಎಸ್ ಸಿ ಅದರ್ಸಲ್ಲಿ ನನಗೆ 22 ಪೋಸ್ಟ್ ಕಳೆದಿದ್ದರು, ಎಕ್ಸ್ ಸರ್ವಿಸ್ ಮೇ 4 ಮತ್ತು ತೃತೀಯ ಲಿಂಗಿ 1 ಮತ್ತು ಯೋಜನಾ ನಿರ್ದೇಶಕರು 2. ಸೊ ಟೋಟಲ್ 29 ಪೋಸ್ಟ್ ಆಗ್ತವೆ. ಪಿ ಎಚ್ ಕಂಡೆಂಟ್ನ ಕನ್ವರ್ಟ್ ಮಾಡೋಕೆ ಬರಲ್ಲ ಅನ್ನೋ ಮಾಹಿತಿ ಇದೆ, ಅದನ್ನು ಆ ಬಗ್ಗೆ ಮಾಹಿತಿ ಇನ್ನು ಬರಬೇಕಾಗಿದೆ. ಸೊ 15 + 14 15ಕ್ಕಿಂತ ಹೆಚ್ಚು ಮಹಿಳೆಯರಿಗೆ ಮತ್ತು ಉಳಿದಿದ್ದ ಕ್ಯಾಂಡಿಡೇಟ್ ಏನು ಮಹನೀಯರಿಗೆ ಕೊಡಬೇಕಾಗುತ್ತೆ. ಸೊ ಎಸ್ ಸಿ ಅದರ್ಸಲ್ಲಿ 135, 185, 200, 215, 248, 250, 352, 278, 311, 312, 314, 344, 346, 352, 369, 365, 377, 378, 380, 383, 385ದಲ್ಲಿರುವಂಥ ಅಭ್ಯರ್ಥಿಗಳಿದ್ದರೆ ಇವರಿಷ್ಟು ಜನ ಕೂಡ ಎಸ್ ಸಿ ಆಧಾರ್ಸಲ್ಲಿ ಆಯ್ಕೆ ಆಗ್ತಾರೆ. ಓಕೆ, ಇದಿಷ್ಟು ಎಸ್ ಸಿ ಬಗ್ಗಿನ ಮಾಹಿತಿ ಆಯಿತು. ಇನ್ನು ಎಸ್ ಟಿ ಬಂದರೆ ಎಸ್ ಟಿಯಲ್ಲಿ ಯಾರ್ಯಾರು ಬರ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಎಸ್ ಟಿ ಪಿ ಎಚ್ ಅಲ್ಲಿ ಕೂಡ ಯಾವ ಕ್ಯಾಂಡಿಡೇಟ್ ನಮಗೆ ಸಿಗಲಿಲ್ಲ, ಆ ಒಂದು ಪೋಸ್ಟ್ ಕೂಡ ಬ್ಯಾಕ್ಲಾಗ್ ಆಗಿ ಉಳಿಯುವಂಥ ಚಾನ್ಸಸ್ ಇದೆ. ಇನ್ನು ಎಸ್ ಟಿ ರೂರಲ್ಲಿಗೆ 2 ಪೋಸ್ಟ್ ಇದ್ವು, 2 ಪೋಸ್ಟಲ್ಲಿ 105ನೇ ಅಭ್ಯರ್ಥಿ ಏನಿದ್ದಾರೆ ಅವರು ಮತ್ತು 149ರಲ್ಲಿರುವಂಥ ಅಭ್ಯರ್ಥಿ ಏನಿದ್ದಾರೆ ಅವರು, ಇವರು ಎಸ್ ಟಿ ರೂರಲ್ಲಿ ಆಯ್ಕೆ ಆಗ್ತಾರೆ. ಇನ್ನು ಎಸ್ ಟಿ ಆಧರ್ಸಲ್ಲಿ 6 ಪೋಸ್ಟ್ ಬರ್ತವೆ, ಅಲ್ಲಿ ಬರುವಂಥ ಅಭ್ಯರ್ಥಿಗಳು ಅಂದರೆ 128, 132, 140, 146, 186 ಮತ್ತು 188ರಲ್ಲಿರುವಂಥ ಅಭ್ಯರ್ಥಿಗಳಿದ್ದಾರೆ. ಇವರೆಲ್ಲರೂ ಕೂಡ ಎಸ್ ಟಿ ಆಧರ್ಸಲ್ಲಿ ಆಯ್ಕೆಯಾಗುವ ಸಂಭವನೀಯತೆ ಇದೆ. ಇನ್ನು ಕೆಟಗರಿ 1 ವಿತ್ ರೂರಲ್ಗೆ ಬಂದರೆ, ಕೆಟಗರಿ 1+ ರೂರಲ್ಗೆ ಬಂದರೆ 3 ಪೋಸ್ಟ್ ಸಿಗ್ತವೆ. ಅಲ್ಲಿ 107ನೇ ಅಭ್ಯರ್ಥಿ ಮತ್ತು 143ನೇ ಫಿಮೇಲ್ ಅಭ್ಯರ್ಥಿ ಮತ್ತು 195ನೇಂಥ ಮೇಲ್ ಅಭ್ಯರ್ಥಿ ಇವರೇನಿದ್ದರೆ ಕೆಟಗರಿ 1 ವಿತ್ ರೂರಲ್ಲಿ ಆಯ್ಕೆ ಆಗುವ ಸಂಭವನೀಯತೆ ಇರುತ್ತೆ. ಇನ್ನು ಕೆಟಗರಿ 1+ ಅದರ್ಸ್ಗೆ ಬಂದರೆ ಟೋಟಲ್ 8 ಪೋಸ್ಟ್ ಇದ್ವು, 8 ಪೋಸ್ಟಲ್ಲಿ 7 ಪೋಸ್ಟ್ ಇದ್ವು ಪ್ಲಸ್ ಒಂದು ತೃತೀಯ ಲಿಂಗಿನ ಎಕ್ಸ್ ಸರ್ವಿಸ್ ಮ್ಯಾನ್ ಇರಬೇಕು, ಅದು ಕನ್ವರ್ಟ್ ಆದರೆ 8 ಪೋಸ್ಟ್ ಆಗ್ತವೆ. 8 ಪೋಸ್ಟಲ್ಲಿ 4ಕ್ಕಿಂತ ಹೆಚ್ಚು ಫಿಮೇಲ್ಸಿ ಕೊಡಬೇಕಾಗುತ್ತೆ, ಉಳಿದಿದ್ದನ್ನ ಮೇಲ್ಸಿ ಕೊಡಬೇಕಾಗುತ್ತೆ. ಸೊ 110, 152, 153, 154, 158, 172, 195, 227ರಲ್ಲಿರುವಂಥ ಅಭ್ಯರ್ಥಿಗಳೆಂದರೆ ಇವರು ಕೆಟಗರಿ 1 ವಿತ್ ಅದರ್ಸಲ್ಲಿ ಆಯ್ಕೆಯಾಗುವ ಸಂಭವನೀಯತೆ ಹೆಚ್ಚಿದೆ. ಇನ್ನು ಕೆಟಗರಿ 1 ವಿತ್ ಪಿ ಎಚ್ ಅಲ್ಲಿ ಬಂದರೆ ಇಲ್ಲಿ ನಮಗೆ ಕೆಟಗರಿ 1 ಪಿ ಎಚ್ ಅಲ್ಲಿ ಕೂಡ ನಮಗೆ ಯಾವ ಅಭ್ಯರ್ಥಿ ಕೂಡ ಸಿಗೋದಿಲ್ಲ, ಅದನ್ನು ಬಿಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ 2B ಬಂದರೆ, 2B ರೂರಲ್ಗೆ ಬಂದರೆ ನಮಗೆ 2 ಪೋಸ್ಟ್ ಇತ್ತ ಹೋಗ್ತವೆ, 3 ಪೋಸ್ಟ್ ಇದ್ವು, 3 ಪೋಸ್ಟಲ್ಲಿ ನಮಗೆ 108ನೇ ಅಭ್ಯರ್ಥಿ ಮತ್ತು 231 ಮತ್ತು 263ರಲ್ಲಿರುವಂಥ ಅಭ್ಯರ್ಥಿ ಏನಿದ್ದಾರೆ ಇವರು 2B ರೂರಲ್ಲಿ ಆಯ್ಕೆಯಾಗುವ ಸಂಭವನೀಯತೆ ಇದೆ. ಇನ್ನು 2B ಅದರ್ಸಲ್ಲಿ 7 ಪೋಸ್ಟ್ ಇದ್ವು, 2B ಅದರ್ಸಲ್ಲಿ 7 ಪೋಸ್ಟ್ ಇದ್ವು, ಒಂದು ಕನ್ವರ್ಟ್ ಆಗುತ್ತೆ, ಅದು ಟೋಟಲ್ 8 ಪೋಸ್ಟ್ ಆಗ್ತವೆ. ಮತ್ತು ಅದರ ಬಗ್ಗೆ ನೋಡ್ತಾ ಹೋದರೆ 100ನೇ ರ್ಯಾಂಕಲ್ಲಿರುವಂಥ ಅಭ್ಯರ್ಥಿ 129, 144, 207, 229, 241, 265, 276ರಲ್ಲಿರುವಂಥ ಅಭ್ಯರ್ಥಿಗಳಂದರೆ ಇವರು 2B ಅದರ್ಸಲ್ಲಿ ಆಯ್ಕೆ ಆಗುವ ಸಂಭವನೀಯತೆ ಇದೆ. ಇನ್ನು 2B ಪಿ ಎಚ್ ಅಲ್ಲಿ ಕೂಡ ನಮಗೆ ಯಾರೂ ಸಿಗಲಿಲ್ಲ, ಅವು ಕೂಡ ಬ್ಯಾಕ್ಲಾಗ್ ಆಗಿ ಉಳಿತಾ ಹೋಗ್ತವೆ. ಇನ್ನು 3A ರೂರಲ್ಲಿ ಟೋಟಲ್ 3 ಪೋಸ್ಟರ್ಸ್ ಇದ್ವು, 3 ಪೋಸ್ಟಲ್ಲಿ 156, 242, 254ರಲ್ಲಿರುವಂಥ ಅಭ್ಯರ್ಥಿಗಳಿದ್ದಾರೆ, ಇವರು 3A ರೂರಲ್ಲಿ ಆಯ್ಕೆ ಆಗುವ ಸಂಭವನೀಯತೆ ಅತಿ ಹೆಚ್ಚಿದೆ. ಮತ್ತು 3A
ಅದರ್ಸಲ್ಲಿ ಬಂದರೆ ಟೋಟಲ್ 7 ಪೋಸ್ಟ್ ಮತ್ತೆ ಒಂದು ಕನ್ವರ್ಟ್ ಆಗುತ್ತೆ 8 ಪೋಸ್ಟ್ ಆಗುತ್ತೆ 8 ಪೋಸ್ಟ್ ಅಲ್ಲಿ 126 131 218 221 279 284 288 ಮತ್ತೆ 299 ರಲ್ಲಿರುವಂತ ಅಭ್ಯರ್ಥಿಗಳಿದ್ರೆ ಇವರು 3A ಅದರ್ಸಲ್ಲಿ ಹಾಕಿ ಆಗುವ ಸಂಭವನೀಯತೆ ಅತಿ ಹೆಚ್ಚಿದೆ 3A ಕಂಪ್ಲೀಟ್ ಆಯಿತು ಮತ್ತೆ 2B ಕಂಪ್ಲೀಟ್ ಆಯಿತು ಇನ್ನು 3A PH ಬಗ್ಗೆ ನೋಡ್ತಾ ಹೋದ್ರೆ ಇಲ್ಲಿ ಕೂಡ ಯಾವ ಅಭ್ಯರ್ಥಿ ನಮಗೆ ಸಿಗೋದಿಲ್ಲ ಸೋ ಅವು ಕೂಡ ಬ್ಯಾಕ್ಲಾಗ್ ಆಗಿ ಉಳಿತವೆ ಇನ್ನು 3B ಕನ್ನಡ ಮೀಡಿಯಂಗೆ ಬಂದ್ರೆ ಓನ್ಲಿ 1 ಪೋಸ್ಟ್ ಇತ್ತು ಅದು 136ನೇ ಸ್ಥಾನದಲ್ಲಿ ಇರುವಂತ ಫೀಮೇಲ್ ಅಭ್ಯರ್ಥಿ ಪಡಿತಾ ಹೋಗ್ತಾರೆ ಓಕೆ ನೆಕ್ಸ್ಟ್ 1 3rd ಬಿ ಪ್ಲಸ್ ರೂರಲ್ ಅಲ್ಲಿ 4 ಪೋಸ್ಟ್ ಇದ್ವು ಅಲ್ಲಿ ಯಾರು ಪಡಿತಾ ಹೋಗ್ತಾರೆ ಅಂದ್ರೆ 102ನೇ ರ್ಯಾಂಕ್ ಅಲ್ಲಿ 106ನೇ ರ್ಯಾಂಕ್ ಅಲ್ಲಿರುವಂತ ಮೇಲ್ ಅಭ್ಯರ್ಥಿ 115ನೇ ರ್ಯಾಂಕ್ ಅಲ್ಲಿರುವಂತ ಫೀಮೇಲ್ ಅಭ್ಯರ್ಥಿ ಮತ್ತೆ 117ನೇ ರ್ಯಾಂಕ್ ಅಲ್ಲಿರುವಂತ ಮೇಲ್ ಅಭ್ಯರ್ಥಿ ಇವರೇನಿದ್ದಾರೆ 3B ರೂಲ್ ಅಲ್ಲಿ ಆಯ್ಕೆ ಆಗುವ ಸಂಭವನೀಯತೆ ಅತಿ ಹೆಚ್ಚಾಗಿರುತ್ತೆ ಸೊ ಅದೇ ಅದರ ಜೊತೆ ಪ್ಲೀಸ್ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಕೊಟ್ಟಿರುವ ಮಾಹಿತಿ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಸೊ ನೀವು ಕೊಡುವಂಥ ಲೈಕ್ ಮತ್ತು ಸಬ್ಸ್ಕ್ರೈಬ್ಸು ನಾವು ಇನ್ನೊಂದು ಡಿಸ್ಟ್ರಿಕ್ಟ್ನ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮಗೆ ಆಸಕ್ತಿ ಕೊಟ್ಟ ಹಾಗಾಗುತ್ತೆ ದಯವಿಟ್ಟು ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ಸ್ ಓಕೆ ನೆಕ್ಸ್ಟ್ 3B ಅದರ್ಸ್ಗೆ ಬಂದರೆ 8+1 9 ಪೋಸ್ಟ್ ಕರೆದಿದ್ರು ಇಲ್ಲಿ ಯಾರ್ಯಾರು ಬರ್ತಾರೆ ಅಂದರೆ 116 120 123 127 134 137 142 147 151ರಲ್ಲಿರುವಂಥ ಅಭ್ಯರ್ಥಿಗಳಂದರೆ ಇವರು 3B ಅದರ್ಸಲ್ಲಿ ಆಯ್ಕೆ ಆಗ್ತಾರೆ ಇನ್ನು 3B PH ಅಲ್ಲಿ ಯಾವುದೇ ಕ್ಯಾಂಡಿಡೇಟ್ಸ್ ನಮಗೆ ಸಿಕ್ಕಿಲ್ಲ ಅದು ಕೂಡ ಬ್ಯಾಕ್ಲಾಗ್ ಆಗಿ ಉಳಿತಾ ಹೋಗುತ್ತೆ ಓಕೆ ಇದಿಷ್ಟು 3B ಬಗ್ಗೆ ಮಾಹಿತಿ ಆಯಿತು ಇನ್ನು 2A ಕ್ಯಾಟಗರಿದ್ದು ಒಂದು ಹೇಳಿಲ್ಲ 2A ಕ್ಯಾಟಗರಿ ಬಂದರೆ 2A ಕನ್ನಡ ಮೀಡಿಯಮ್ಮಲ್ಲಿ ನಮಗೆ 2 ಪೋಸ್ಟ್ ಇದ್ದು ಅದರಲ್ಲಿ 101 ಮತ್ತು 104ರಲ್ಲಿರುವಂಥ ಅಭ್ಯರ್ಥಿಗಳೆಂದರೆ ಇವರಿಬ್ಬರು ಕೂಡ ಪಡಿತಾ ಹೋಗ್ತಾರೆ ಹಾಂ ಒಂದು 2A ಕನ್ನಡ ಮೀಡಿಯಮ್ ಸರ್ಟಿಫಿಕೇಟಲ್ಲಿ ಈ 101 ಮತ್ತು 104ರಲ್ಲಿರುವಂಥ ಮೇಲ್ ಅಭ್ಯರ್ಥಿ ಮತ್ತು ಫೀಮೇಲ್ ಅಭ್ಯರ್ಥಿ ಪಡಿತಾ ಹೋಗ್ತಾರೆ ಇನ್ನು 2A ರೂರಲ್ಲಿ 11 ಪೋಸ್ಟ್ ಇದ್ದವು ಅಲ್ಲಿ ಬರುವಂಥ ಮಾಹಿತಿ ಪ್ರಕಾರ 109 111 112 113 118 122 122 125 157 162 178 180ರಲ್ಲಿರುವಂಥ ಅಭ್ಯರ್ಥಿಗಳೆಂದರೆ ಇವರು 2A ರೂರಲ್ಲಿ ಆಯ್ಕೆ ಆಗುವ ಸಂಭವನೀಯತೆ ಇದೆ ಓಕೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನೆಕ್ಸ್ಟ್ 2A ಅದರ್ಸಿಗೆ ಬಂದರೆ 2A ಅದರ್ಸಲ್ಲಿ 22 ಪ್ಲಸ್ 4 ಎಕ್ಸ್ ಸರ್ವಿಸ್ ಮ್ಯಾನ್ ಇರಬೇಕು 2 ಯೋಜನೆ ರಶೀತ್ ಇರಬೇಕು 1 ಇನ್ನೊಂದು ಇರಬೇಕಾಗುತ್ತೆ ಅದು ಕನ್ವರ್ಟ್ ಆದರೆ ಟೋಟಲ್ 29 ಆಗುತ್ತೆ 29ರಲ್ಲಿ 15 ಫೀಮೇಲ್ ಕೊಡಬೇಕು 15ಕ್ಕಿಂತ ಹೆಚ್ಚು ಫೀಮೇಲು ಮತ್ತು 14 ಬಿಡದಿದ್ದನ್ನು ಮೇಲ್ಸಿ ಕೊಡಬೇಕಾಗುತ್ತೆ ಅದ್ರ ಪ್ರಕಾರವಾಗಿ ನೋಡ್ತಾ ಹೋದರೆ 103 119 121 124 130 136 137 141 145 159 161 165 171 173 176 177 179 182 197 202 204 205 209 212 216 220 224 225 256ರಲ್ಲಿರುವಂಥ ಅಭ್ಯರ್ಥಿಗಳಿದ್ದರೆ ಇವರೆಲ್ಲರೂ ಕೂಡ 2A ಅದರ್ಸಲ್ಲಿ ಆಯ್ಕೆ ಆಗುವ ಸಂಭವನೀಯತೆ ಇದೆ ಓಕೆ ಇದಿಷ್ಟು ಕೂಡ ಕೊಪ್ಪಳ ಜಿಲ್ಲೆಯ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರ 1:2 ಏನು ಬಿಟ್ಟಿದ್ರು ಅದರ ಪ್ರಕಾರ ರೋಸ್ಟರ್ ಪ್ರಕಾರ ನಾವು ಮಾಡಿದಾಗ 1:1 ಸಿಕ್ಕಿರುವಂತಹ ಮಾಹಿತಿ ಇದರ ಪ್ರಕಾರ ಜಿಎಂಅಲ್ಲಿ 106 ಜನ 112ರಲ್ಲಿ 106 ಜನ ಸಿಗ್ತಾರೆ ಮತ್ತು SCಯಲ್ಲಿ 34 ಜನ STಯಲ್ಲಿ 8 ಜನ ಕ್ಯಾಟಗರಿ 1ಅಲ್ಲಿ 11 ಜನ 2Aಯಲ್ಲಿ 42 ಜನ 2Bಯಲ್ಲಿ 11 ಜನ 3Aಯಲ್ಲಿ 11 ಜನ 3Bಯಲ್ಲಿ 14 ಜನ ಸಿಗ್ತಾರೆ ಟೋಟಲ್ ಆಗಿ 200 ಚಿಲ್ಡ್ರ 140 ಜನ ಆಯ್ಕೆ ಆಗುವ ಸಂಭವನೀಯತೆ ಇದೆ ಇನ್ನು ಉಳಿದಿದ್ದು ಬ್ಯಾಕ್ಲಾಗ್ ಆಗಿ ಉಳಿಯುವಂಥ ಸಂಭವನೀಯತೆ ಇರುತ್ತದೆ ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಯೂಟ್ಯೂಬರ್ಸ್ ಬೆಳೆಸುವಂಥ ಪ್ರಯತ್ನವನ್ನು ಮಾಡಿ ಓಕೆ ಥ್ಯಾಂಕ್ ಯು